ಇಂದಿನಿಂದ 3 ದಿನಗಳ ಕಾಲ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರು ಮತದಾನ ಮಾಡಬಹುದು. ಕೋರ್ಟಗೆರೆ ವಿಧಾನಸಭಾ ಕ್ಷೇತ್ರದ 434 ಹಿರಿಯ ನಾಗರಿಕರು ಹಾಗೂ 123 ವಿಶೇಷ ಚೇತನರಿಗೆ ಮತದಾನ ಪ್ರಾರಂಭ. ದಿನಾಂಕ 13, 14, 15 3 ದಿನಗಳ ಕಾಲ ನಡೆಯಲಿರುವ ಈ ಚುನಾವಣೆಯಲ್ಲಿ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರು ಇಂದಿನಿಂದ ಮತದಾನ ಮಾಡಲಿದ್ದಾರೆ. ಇಂದು ಒಂದೇ ದಿನ ಬೆಳಗಿನಿಂದ ಸಂಜೆ ತನಕ 160 ಹೆಚ್ಚು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಮಾಡಿದ್ದಾರೆ. ಕೋಟಗೆರೆ ವಿಧಾನಸಭಾ 6 ಹೋಬಳಿಗಳಲ್ಲಿ 6 ತಂಡಗಳೊಂದಿಗೆ ಈ ಮತದಾನವು ಯಾವುದೇ ಲೋಪದೋಷಗಳಿಲ್ಲದೆ ಆಯಾ ಬೂತಿನ ಏಜೆಂಟ್ಗಳು, ಚುನಾವಣಾ ಅಧಿಕಾರಿಗಳು ಹಾಗೂ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮತದಾನ ನಡೆದಿದೆ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದ್ದಾರೆ. ವರದಿ ಮಂಜುಸ್ವಾಮಿ, MN ಕೋರಟಗೆರೆ. ವಿಕಲಚೇತನರು ಯಾರು ಮತಗಟ್ಟೆಗೆ ಬಂದು ಮತದಾನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರಿಗೆ ಮನೆಗೇ ಅಂಚೆ ಮತವನ್ನು ಅಂಚೆ ಮತಪತ್ರವನ್ನು ನಾವು ಒಂದು ಪೋಲಿಂಗ್ ಟೀಮ್ ಜೊತೆಗೆ ಕಳಿಸ್ಬಿಟ್ಟು ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ 13ನೇ ತಾರೀಕು 14ನೇ ತಾರೀಕು 15ನೇ ತಾರೀಕು ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ 6 ಹೋಬಳಿಯ ಮತಗಟ್ಟೆಗಳಲ್ಲಿ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರಿಯ ಮತದಾರರು ಹಾಗೂ ವಿಕಲಾಂಗಚೇತನ ಮತದಾರ ಮನೆಗಳಿಗೆ ತೆರಳಿ ನಮ್ಮ ಪೋಲಿಂಗ್ ತಂಡಗಳು ಪ್ರತಿದಿನ ಒಂದು ತಂಡ 30 ಮತದಾರನ ಕವರ್ ಮಾಡಿ ಅವ್ರ ಮನೆಗಳಿಗೆ ಭೇಟಿ ನೀಡಿ ಅಂಚೆ ಮತಪತ್ರವನ್ನು ದಾಖಲು ಮಾಡಿಬಿಟ್ಟು ತೊಗೊಂಬಂದು ಟ್ರೆಜರಿಯಲ್ಲಿ ಇರ್ತೀವಿ. ಸೊ ಇದರಂಗೆ ಎಲ್ಲ ನಮ್ಮ ತಾಲೂಕಿನಾದ್ಯಂತ 423 ಹಿರಿಯ ಮತದಾರರು ಹಾಗೂ 134 ವಿಕಲಾಂಗಚೇತನ ಮತದಾರರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಮೊದಲೇ ದಿನ 189 ಮತದಾರರನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ ಸುಮಾರು ಒಂದು 5-6 ಹಿರಿಯ ಮತದಾರರು ಮೃತರಾಗಿರ್ತಾರೆ. ಅದರ ಹೊರತಾಗಿ ಈಗ ಇದುವರೆಗೂ 5 ಗಂಟೆವರೆಗೂ 160 ಹೆಚ್ಚು ಮತದಾರರು ತಮ್ಮ ಮತವನ್ನು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಚಲಾಯಿಸಿರ್ತಾರೆ. ಇನ್ನೂ ಒಂದು 1/2 ಗಂಟೆಯಲ್ಲಿ ಶೇ 85% ಹೆಚ್ಚು ಮತದಾನವನ್ನು ನಿರೀಕ್ಷೆ ಮಾಡ್ಬೋದು. ಈ ಸಂದರ್ಭ ಇನ್ನೊಂದು ಪೋಲಿಂಗ್ ತಂಡದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ, ಅವರಿಗೆ ಅವ್ರ ಜೊತೆಯಲ್ಲಿ ಪೋಲಿಂಗ್ ಆಫೀಸರ್ ಇರ್ತಾರೆ, ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಹಾಗೂ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಮತ್ತು ವಿಡಿಯೋಗ್ರಾಫರು ಇರ್ತಾರೆ. ಈ ಒಂದು ಅಂಚೆ ಮತದಾನ ಮನೆ ಅಂಚೆ ಮತದಾನ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಲೋಪ ಆಗದಂತೆ ಹಾಗೂ ಯಾವುದೇ ಒಂದು ಆಮಿಷ ಆಗಿರ್ಬೋದು ಮತ್ತು ಯಾವುದೇ ಒಂದು ದೌರ್ಜನ್ಯ ಆಗಿರ್ಬೋದು ಅಥವಾ ಹೆದರಿಕೆ ಆಗಿರ್ಬೋದು ಯಾವುದೇ ರೀತಿ ಇಲ್ಲದಂಗೆ ಪೊಲಿಟಿಕಲ್ ಪಾರ್ಟಿಯ ಪೋಲಿಂಗ್ ಏಜೆಂಟ್ಸ್ ಅವರ ಒಂದು ಕಣ್ಮುಂದೆ ಪ್ರತಿಯೊಂದು ಚಟುವಟಿಕೆ ನಡೆಯುತ್ತೆ. ಯಾವುದೇ ಒಂದು ಹಂತದಲ್ಲೂ ಕೂಡ ಲೋಪ ಆಗಿರ್ತದಾಗಿರಲಿ ಅಥವಾ ಆಮಿಷಗಳನ್ನು ಒಡ್ಡಂಥದ್ದಾಗಿರಲಿ ಆಗೋದಿಲ್ಲ. ಬಿಗಿ ಭದ್ರತೆಯಲ್ಲಿ 100% ನಾವು ನೈತಿಕತೆಯಿಂದ ಈ ಒಂದು ಮತದಾನ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ.